ಅರ್ಜುನ್ ಪ್ರೆಸೆಂಟ್ ಸರ್. ತನುಜಾ ಪ್ರೆಸೆಂಟ್ ಸರ್. ರಾಧಾ ಪ್ರೆಸೆಂಟ್ ಸರ್. ಗಣೇಶ ಪ್ರೆಸೆಂಟ್ ಸರ್. ಮಕ್ಕಳೇ, ಕಸ ಸುಡುವಂತಿಲ್ಲ, ಕಸವನ್ನ ಎಲ್ಲೆನಲ್ಲಿ ಹಾಕೋಂತಿಲ್ಲ. ಮತ್ತೆ ಕಸದ ಗಾಡಿ ಬಂದಾಗ ಮನೆಯಲ್ಲಿ ನಾವು ಕಸವನ್ನು ಬೇರ್ಪಡಿಸಿ ಕಸಿನ ಗಾಡಿ ಬಂದಾಗ ಆ ಕಸವನ್ನು ಆ ಗಾಡಿಯಲ್ಲಿ ಹಾಕ್ಬೇಕು. ಮಕ್ಕಳ, ಕಸಗಳಲ್ಲಿ ಎಷ್ಟು ವಿಧ, ಅವು ಯಾವುವು? ನೀ ಹೇಳಮ್ಮ. ಸರ್, ಕಸಗಳಲ್ಲಿ ಮೂರು ವಿಧ ಸರ್. ಸರ್, ಅವು ಅಂದರೆ ಒಣ ಕಸ, ಹಸಿ ಕಸ ಮತ್ತು ಅಪಾಯಕಾರಿ ಕಸ ಸರ್. ಅರ್ಜುನ್, ತನುಜಾ, ರಾಧಾ, ಅಂಬರೀಷ್. ಎಷ್ಟೊಂದು ದಿನ ಆಯ್ತು ರಾಧಾ ಬಂದಿಲ್ಲ, ನಿಮ್ಗೆ ಏನಾದ್ರೂ ಗೊತ್ತಾ? ಚೆನ್ನಾಗಿತ್ತಲ್ಲ, ರಾಧಾ ಯಾಕೆ ಇಷ್ಟು ದಿನದಿಂದ ಸ್ಕೂಲ್ಗೆ ಬರ್ತಾ ಇಲ್ಲ? ನಿಮ್ಗೇನಾದ್ರೂ ಗೊತ್ತ ಏನಾಯ್ತೋ ಏನೋ? ಹೋಯ್ತು. ಏ, ಅಲ್ಲಿ ಅಲ್ಲಿ ನೋಡು, ರಾಧಾ ಹೋಗ್ತಾ ಇದ್ದಾಳೆ. ರಾಧಾ, ರಾಧಾ, ರಾಧಾ ನಿಂತ್ಕೋ. ರಾಧಾ, ಏ ರಾಧಾ, ಏನಾಯ್ತು ನಿನ್ಗೆ? ಯಾಕೆ ಇಷ್ಟು ದಿನದಿಂದ ಸ್ಕೂಲ್ಗೆ ಬಂದಿಲ್ಲ? ರಾಧಾ ಏನಾದ್ರೂ ಮಾತಾಡು, ಏನಾಯ್ತು ನಿನ್ಗೆ? ನನ್ನ ಚಿಂತೆ ನಂದಾದ್ರೆ ನಿಮ್ ಚಿಂತೆ ನಿಮ್ದು. ನೀವೀಗ ಹೋಗಿ, ನಾ ಇನ್ಮೇಲೆ ಶಾಲೆಗೆ ಬರೋದಕ್ಕೆ ಆಗಲ್ಲ. ನಮ್ಮ ತಾಯಿಗೆ ಈಗ ಹುಷಾರಿಲ್ಲ. ನಮ್ಮ ತಾಯಿ ನಮ್ಮ ಗ್ರಾಮದ ಸ್ವಚ್ಛತೆ ಸಿಬ್ಬಂದಿ ಕೆಲಸವನ್ನು ಮಾಡ್ತಾರೆ. ಪ್ರತಿದಿನ ನಮ್ಮ ತಾಯಿ ಎಲ್ಲರ ಮನೆಗೆ ಹೋಗಿ ಕಸವನ್ನು ಸಂಗ್ರಹಿಸ್ತಾಳೆ. ಈಗ ಜನರೆಲ್ಲ ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸದೆ ಕೊಡ್ತಾರೆ, ಅದನ್ನೆಲ್ಲ ನಮ್ಮನ್ನೇ ಬೇರ್ಪಡಿಸ್ಬೇಕು. ಏನಮ್ಮ ಎಲ್ಲ ಮಿಕ್ಸ್ ಕೊಡ್ತೀರಾ? ತಗೊಳಂಗಿದೆ ತಗೊಳ್ರಿ, ಇಲ್ಲ ಹೊರಗಡೆ ತಗೊಂಡೋಗಿ ಹಾಕ್ತೀವಿ. ಅದೇ ರೀತಿಯ ಕಸವನ್ನು ಜನರೆಲ್ಲ ಎಲ್ಲೆಲ್ಲೋ ಬಿಸಾಕ್ತಾರೆ ಮತ್ತು ಸುಡ್ತಾರೆ, ಅದನ್ನೆಲ್ಲರೂ ಸಹ ನಾವು ಮನೆ ತೆಗಿಬೇಕು. ಟೀಚರ್ಸ್ ಕಸದಂಗೆ ಎಲ್ಲರೂ ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸಿ ಕೊಟ್ಟರೆ ನಮ್ಮನೂ ಆರೋಗ್ಯವಂತಾಗಿರ್ತಾಳೆ, ನಾನು ಜೊತೆ ಬಂದು ಶಾಲೆಯಲ್ಲಿ ಓದ್ಬೋದು. ಅಯ್ಯೋ ರಾಧಾ, ನಾವೆಲ್ಲ ಇದೀವಲ್ಲೇ. ಸ್ವಚ್ಛತಾ ಸಿಬ್ಬಂದಿಗಳನ್ನು ಗೌರವದಿಂದ ಕಾಣಿರಿ, ಹಾಗೂ ನಿಮ್ಮ ಮನೆಯ ಕಸವನ್ನು ಬಿಸಾಡದೆ ಅಥವಾ ಸುಡದೆ ಮೂರು ವಿಧವಾಗಿ ವಿಂಗಡಿಸಿ ಗ್ರಾಮ ಪಂಚಾಯಿತಿಯ ತ್ಯಾಜ್ಯ ಸಂಗ್ರಹಣಾ ವಾಹನಕ್ಕೆ ನೀಡಿ, ಹಾಗೂ ಗ್ರಾಮದ ಸ್ವಚ್ಛತೆಗೆ ಸಹಕರಿಸಿ. ಎಲ್ಲರಿಗೂ ನಮಸ್ಕಾರ. ಸ್ವಚ್ಛ ಕರ್ನಾಟಕ ನಮ್ಮ ಕನಸಾಗಿದೆ. ಈ ಕನಸನ್ನು ನನಸು ಮಾಡೋದಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟಗಳು ತ್ಯಾಜ್ಯ ಸಂಗ್ರಹಣೆ ಹಾಗೂ ವಿಲೇವಾರಿ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ತಮ್ಮ ಮನೆಯ ಅಥವಾ ಸಂಸ್ಥೆಯ ಕಸವನ್ನು ಹಸಿ, ಒಣ ಹಾಗೂ ಅಪಾಯಕಾರಿ ಕಸವನ್ನಾಗಿ ವಿಂಗಡಿಸಿ ಈ ವಿಂಗಡಿಸಿರುವ ಕಸವನ್ನು ನಮ್ಮ ಸಹೋದರಿಯರಿಗೆ, ಅಂದರೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ನೀಡುವುದರ ಮುಖಾಂತರ ಗ್ರಾಮ ಸ್ವಚ್ಛತೆ ಕಡೆಗೆ ತಮ್ಮ ಸಹಕಾರವನ್ನು ನೀಡಬೇಕೆಂದು ಕೋರುತ್ತೇನೆ.